ಮನೆಗಳನ್ನು ಪ್ರಯೋಜಿಸುತ್ತಿರುವರು. ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. Euro Kids, India's next gen preschool, making learning fun. Hotel SLN Boarding, Lodging and Restaurant near New Cotton Ganj Market, opposite Shilpa Antibiotics, Hermes Camp, Hyderabad Road, Raichur. ಶಿವಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಿಮಗಾಗಿ ವಿಶೇಷ ಟೂರ್ ಪ್ಯಾಕೇಜ್ಗಳನ್ನು ಸಾದರಪಡಿಸುತ್ತಿದೆ. ಶಿವನಗೌಡ, ಶಿವಾ ಹಾಲಿಡೇಸ್, ಕಲ್ಲೂರು ಕಾಂಪ್ಲೆಕ್ಸ್, ಬಸವ ಸರ್ಕಲ್, ಸಿಂಧನೂರು. ಸಂವಿಧಾನ ಮತ್ತು ಜನ ವಿರೋಧಿಯಾಗಿರುವ ಪೌರತ್ವ ತಿದ್ದುಪಡಿ ಕಾಯ್ದೆ, ರಾಷ್ಟ್ರೀಯ ನೋಂದಣಿ ಕಾಯ್ದೆ ಜಾರಿಗೊಳಿಸುವ ಮೂಲಕ ಬಿಜೆಪಿ ಕಪಟ ನಾಟಕ ಪ್ರದರ್ಶಿಸುತ್ತಿದೆ. ಜನರ ಭಾವನೆಗಳ ಕಡೆಗಣಿಸಿ ಕಾಯ್ದೆ ಜಾರಿಗೆ ಹಠಮಾರಿತನ ಪ್ರದರ್ಶಿಸುತ್ತಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಪಕ್ಷ ನಾಟಕ ಮಾಡುತ್ತಿರುವುದಾಗಿ ಹೇಳಿದ್ದಾರೆ. ಆದರೆ ನಿಜವಾದ ನಾಟಕ ಬಿಜೆಪಿ ಮಾಡುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸ್ರಾಜ್ ಟೀಕಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಾತ್ಯತೀತ ವಿರುದ್ಧವಾಗಿ ಕಾಯ್ದೆ ರೂಪಿಸುತ್ತಿರುವ ಕೇಂದ್ರ ಸರ್ಕಾರ ನೀತಿಯ ವಿರುದ್ಧ 900 ಜನರು ಬುದ್ಧಿವಂತರು ಪ್ರಗತಿಪರರು ವಿರೋಧಿಸಿ ಪತ್ರ ಬರೆದಿದ್ದಾರೆ. ದೇಶದಾದ್ಯಂತ ಜನರು ಬೀದಿಗಿಳಿದು ಹೋರಾಟ ನಡೆಸುತ್ತಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಇವರು ಕಾಯ್ದೆಯನ್ನು ಜಾರಿ ಮಾಡಿಯೇ ಮಾಡುತ್ತೇವೆ ಎಂದು ಹೇಳುತ್ತಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತರಾತುರಿಯಲ್ಲಿ ಜಾರಿಗೊಳಿಸಲಾಗಿದೆ. ಸಂಸತ್ನಲ್ಲಿ ಚರ್ಚೆಗೆ ಅವಕಾಶ ನೀಡದೆ ಧರ್ಮಾಧಾರಿತವಾಗಿ ಜನರನ್ನು ವಿಭಜಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದೇಶದಲ್ಲಿ ಔದ್ಯೋಗಿಕ ಬೆಳವಣಿಗೆ, ಜಿಡಿಪಿ ನಿರಂತರ
ಕಾರಣವಾಗಿ ಕುಸಿದು ನಿರುದ್ಯೋಗ ಆರ್ಥಿಕ ಬಿಕ್ಕಟ್ಟು ಎದುರಿಸುತ್ತಿದ್ದು ಆ ಕುರಿತು ಬಿಜೆಪಿ ನಾಯಕರು ಮಾತನಾಡದೆ ಜನರನ್ನು ದಿಕ್ಕು ತಪ್ಪಿಸಲು ಸಂವಿಧಾನ ವಿರೋಧಿಯಾಗಿರುವ ಕಾಯ್ದೆಗಳನ್ನು ರೂಪಿಸಿ ಗೊಂದಲ ಉಂಟು ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇತ್ತೀಚೆಗೆ ನಗರದಲ್ಲಿ ಪೌರತ್ವ ಕಾಯ್ದೆ ಪರ ರ್ಯಾಲಿ ನಡೆಸಲು ಆಗಮಿಸಿ ಕಾಯ್ದೆ ಕುರಿತು ಹೇಳುವ ಬದಲು ಕಾಂಗ್ರೆಸ್ ವಿರುದ್ಧ ಮಾತನಾಡಿದ್ದಾರೆ. ಎನ್ಡಿಎ ಮಿತ್ರ ಪಕ್ಷಗಳೇ ಕಾಯ್ದೆಯನ್ನು ವಿರೋಧಿಸುತ್ತಿದ್ದಾರೆ, ಅದನ್ನು ಹೇಳುವುದು ಬಿಟ್ಟು ಕಾಂಗ್ರೆಸ್ ನಾಟಕವೆಂದು ಟೀಕಿಸಿದ್ದಾರೆ. ಬಿಜೆಪಿಯವರೇ ಡ್ರಾಮಾ ಮಾಡುತ್ತಿದ್ದಾರೆ ಎಂದು ಪ್ರತ್ಯಾರೋಪಿಸಿದರು. ಈಗಾಗಲೇ ಬಿಹಾರ್, ಒಡಿಶಾ, ಆಂಧ್ರಪ್ರದೇಶ್, ತೆಲಂಗಾಣ, ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿಯ ರಾಜ್ಯ ಸರ್ಕಾರಗಳು ವಿರೋಧ ವ್ಯಕ್ತಪಡಿಸಿ ಅನೇಕ ರಾಜ್ಯಗಳಲ್ಲಿ ಅಧಿಕಾರ ಕಳೆದುಕೊಂಡು ಕಾಂಗ್ರೆಸ್ ಪಕ್ಷದ ಭಯ ಪ್ರಾರಂಭವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ನಾಟಕ ಮಾಡುವುದನ್ನು ಮೊದಲು ನಿಲ್ಲಿಸಬೇಕು. ದೇಶದ ಜನರ ಭಾವನೆಗಳನ್ನು ಅರ್ಥಪಡಿಸಿಕೊಂಡು ಕಾಯ್ದೆಯನ್ನು ಪುನರ್ ಪರಿಶೀಲನೆ ಮಾಡಬೇಕೆಂದರು. ಕಾಶ್ಮೀರದಲ್ಲಿ 370 ಕಾಯ್ದೆಗೊಳಿಸಿ ದೇಶದ ಜನರ ಬೆಂಬಲ ಪಡೆಯಲು ಬಿಜೆಪಿ ಉದ್ದೇಶಿಸಿತ್ತು. ಆದರೆ ಜನರು ಬಿಜೆಪಿಯನ್ನು ತಿರಸ್ಕರಿಸುತ್ತಿದ್ದಾರೆ. ಜನರಿಗೆ ಬಿಜೆಪಿ ನೀಡಿದ್ದ ಭರವಸೆಗಳೆಲ್ಲವೂ ಸುಳ್ಳು ಎಂದು ಅರ್ಥವಾಗುತ್ತಿದೆ. ದೇಶದ ಅಶಾಂತಿಗೆ ಕೇಂದ್ರ ಸರ್ಕಾರವೇ ನೇರ ಕಾರಣವಾಗಿದೆ. ಕೂಡಲೇ ಕಾಯ್ದೆಗಳನ್ನು ಹಿಂಪಡೆಯಬೇಕೆಂದರು. ಈ ತಿದ್ದುಪಡಿ ಮಾಡಬೇಕು ಅಂತೇಳಿ ಈ ಸರ್ಕಾರ, ಮೋದಿ, ಶ್ರೀಮಾನ್ ಮೋದಿ ಅವರ ಸರ್ಕಾರ ಪಾರ್ಲಿಮೆಂಟ್ ನಲ್ಲಿ ಪ್ರಸಾರ ಮಾಡಿದಾಗ ಅನೇಕ ಚಿಂತಕರು ಹಾಗೂ ವಿಚಾರವಂತರು ಇದರ ಬಗ್ಗೆ ಮಾತನಾಡಿದ್ದಾರೆ. ಒಂದು ಪೇಪರ್ನಲ್ಲಿ ಆಗ ಇನ್ನು ತಿದ್ದುಪಡಿ ಕಾರ್ಯಕ್ರಮ ಬರೋದಕ್ಕೆ ಮೊದಲೇ ಅವಸರದ ಸಲ್ಲದು ಅಂತೇಳಿ ಇವತ್ತು ಸುಮಾರು 900 ಮಂದಿ ವಿದ್ವಾಂಸರು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದ ಕೆಲಸ ಇತ್ತು. ನಾವೆಲ್ಲರೂ ಗಮನಿಸಬೇಕು. ಸೊ ಅದರ ಜೊತೆಯಲ್ಲಿ ಇವತ್ತು ಅವರು ಮಾಡಿರ್ತಕ್ಕಂಥದ್ದು ಯಾವ ರೀತಿ ಇದೆ ಅಂತೇಳಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಎಲ್ಲ ವರ್ಗಕ್ಕೆ ಸೇರಿರ್ತಕ್ಕಂಥ ಎಲ್ಲ ಧರ್ಮ ಸೇರಿರ್ತಕ್ಕಂಥ ಜನರು ಇವತ್ತು ವಿರೋಧ ಮಾಡುವಂಥದ್ದು ದಿನನಿತ್ಯ ನಾವು ಪತ್ರಿಕೆಗಳ ಮುಖಾಂತರ ಮತ್ತು ಚಾನಲ್ಗಳ ಮುಖಾಂತರ ನಾವು ನೋಡ್ತಾ ಇದ್ದೀವಿ. ಅದರ ಜೊತೆ ಅತಿ ಹೆಚ್ಚಾಗಿ ಇದರ ಬಗ್ಗೆ ಕನ್ಫ್ಯೂಷನ್ ಕಂಡಿರುವಂಥದ್ದಾದರೆ ವಿದ್ಯಾರ್ಥಿಗಳ ಹತ್ರ, ಅದರಲ್ಲಿ ದೇಶದಲ್ಲಿ ತಾವು ಡಿಲ್ಲಿಯಲ್ಲಿ JNU ಯೂನಿವರ್ಸಿಟಿಯಲ್ಲಿ ನಡೆಯತಕ್ಕಂಥ ಘಟನೆಗಳಿರ್ಬೋದು, ನಮ್ಮ ರಾಜ್ಯದಲ್ಲಿ ಮೈಸೂರು ಮತ್ತು ಇತರ ಭಾಗದ ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳು ಪ್ರತಿಘಟನೆ ಮಾಡಿರುವಂಥದ್ದಿರ್ಬೋದು, ಒಟ್ಟಾರೆ ನೋಡಿದಾಗ ರಾಷ್ಟ್ರದಲ್ಲಿ ಅಶಾಂತಿ ಆಗಲಿಕ್ಕೆ ಒಂದು ಅವಕಾಶ ಶ್ರೀಮಾನ್ ಮೋದಿ ಅವರು ಹಾಗೂ ಅಮಿತ್ ಶಾ ಅವರು ನೀಡಿರುವಂತಹ ಈ CAA ಮತ್ತು NRC ಬಗ್ಗೆ ನಡೆದಿರತಕ್ಕಂಥ ಘಟನೆ. ಸಹಜವಾಗಿ ಯಾವುದೇ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಮೊದಲು ಆದ್ಯತೆ ಆ ಪ್ರದೇಶದಲ್ಲಿರ್ತಕ್ಕಂಥ ರಾಷ್ಟ್ರದಲ್ಲಿರ್ತಕ್ಕಂಥ ಶಾಂತಿ ಸೌಹಾರ್ದ ಅದರ ಜೊತೆಯಲ್ಲಿ ದೇಶದಲ್ಲಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ, ನಿರುದ್ಯೋಗ ಸಮಸ್ಯೆ, ರೈತರ ಸಮಸ್ಯೆ ಇವನ್ನೆಲ್ಲವನ್ನು ಪ್ರಿಯಾಗಿ ಇದೆಲ್ಲ ಸರಿ ಮಾಡುವಂಥ ಜವಾಬ್ದಾರಿ ಸರ್ಕಾರಗಳಿರ್ತದೆ. ಅದು ಇವತ್ತು ದೇಶದಲ್ಲಿ ಎಲ್ಲರಿಗೂ ಗೊತ್ತಿರುವಂತೆ GDP ಪರಿಸ್ಥಿತಿ ಹಿಂದೆಂದು 72 ವರ್ಷದ ಇತಿಹಾಸದಲ್ಲಿ ಕಾಣಲಾಗದ ರೀತಿಯಲ್ಲಿ ಕೆಳಮಟ್ಟಿಗೆ ಬಂದಿರತಕ್ಕಂಥದ್ದು. ಅದರಿಂದ ನಿರುದ್ಯೋಗ ಸಮಸ್ಯೆ ಆಗಿದೆ, ಬಡವರಿಗೆ ಸಾಕಷ್ಟು ತೊಂದರೆಯಾಗಿದೆ, ಮಾರ್ಕೆಟ್ಗಳು ಏರ್ಪೇರ್ ಆಗಿದೆ. ಇದೆಲ್ಲ ಈಗಾಗಲೇ ಶ್ರೀಮಾನ್ ಮೋದಿಯವರು ಏನು ಡಿಮಾನಿಟೈಸೇಷನ್ ಮಾಡೋದ್ರ ರದ್ದು ಮಾಡೋದ್ರಂತ ನೋಟು ಹಾಗೂ GST ತರಾತುರಿಯಲ್ಲಿ ಸರಳೀಕರಣ ಮಾಡದೆ ಜಾರಿ ಮಾಡಿರ್ತಕ್ಕಂಥದ್ದು, ಆ ಎರಡರಿಂದ ಕಳೆದ 2 ವರ್ಷದಲ್ಲಿ ರಾಷ್ಟ್ರದಲ್ಲಿ ಸಾಕಷ್ಟು ತೊಂದರೆ ಅನುಸರಿಸಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಇವತ್ತು ಈ CAA NRC 130 ಕೋಟಿ ಜನರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಶ್ಯೂ. ಅನೇಕ ರಾಜಕಾರಣಿಗಳು ಜನಪ್ರತಿನಿಧಿಗಳು ಅಲ್ಲದೆ ಈ ದೇಶದಲ್ಲಿ ವಿಚಾರವಂತರು ಸಾಕಷ್ಟಿದ್ದಾರೆ. ಸೊ ಯಾವುದೇ ಈ ರೀತಿಯಾದಂಥ
ಕಾನೂನು ತರಬೇಕಾದ್ರೆ ಅಮೆಂಡ್ಮೆಂಟ್ ಮಾಡಬೇಕಾದ್ರೆ ಇದನ್ನ ಚರ್ಚೆಗೆ ಅವಕಾಶ ಕೊಡಬೇಕಾಗಿತ್ತು. ದೇಶದಲ್ಲಿ ವಿಚಾರವಂತರಿಗೂ ಬುದ್ಧಿವಂತರಿಗೂ ಪತ್ರಿಕೆಗಳಿಗೆ ಇದನ್ನೆಲ್ಲ ಗಮನಕ್ಕೆ ತಂದು ಅವೆಲ್ಲ ಸಲಹೆ ಪಡೆದು ಆದ ನಂತರ ಇದನ್ನು ಪಾರ್ಲಿಮೆಂಟ್ನಲ್ಲಿ ತಂದಿದ್ರೆ ಈ ರೀತಿಯಾದಂಥ ಗೊಂದಲಗಳಿಗೆ ಅವಕಾಶ ಆಗುವುದಿಲ್ಲ. ಇವತ್ತು ತರಾತರಿಯಲ್ಲಿ ಕೇವಲ ಒಂದು ವಾರದ ಒಳಗಾಗಿ ಅದನ್ನು ಪ್ರವೇಶ ಮಾಡಿ ಎರಡು ಉಭಯ ಸದನಗಳಲ್ಲಿ ಅವು ಸಿಕ್ಕಿರ್ತಕ್ಕಂಥ ಮೆಜಾರಿಟಿ ಉಪಯೋಗಿಸಿಕೊಂಡು ಇಷ್ಟು ಅರ್ಜೆಂಟಾಗಿ ರಾಷ್ಟ್ರಪತಿಗಳ ಅಂಕಿತ ಪಡೆದಿರ್ತಕ್ಕಂಥದ್ದು ಸಹಿತ ನಮಗೆ ಗಮನಿಸಬೇಕಾಗ್ತದೆ. ಅಷ್ಟು ತರಾತರಿಯಲ್ಲಿ ಅದನ್ನು ಅನುಮೋದನೆ ಮಾಡಿಕೊಂಡಿರ್ತಕ್ಕಂಥ ನೋಡಿದ್ರೆ ಈ ಶ್ರೀಮಾನ್ ಮೋದಿಜಿಯವರು ಶ್ರೀಮಾನ್ ಶಾ ಅವರು ಯಾವುದೋ ಇದೋ ಒಂದು ರಾಜಕೀಯ ಲಾಭ ಪಡಲಿಕ್ಕೆ ಇಷ್ಟು ತರಾತರಿಯಲ್ಲಿ ಕಾನೂನು ಜಾರಿಗೊಳಿಸ್ತಕ್ಕಂಥದ್ದು ಪ್ರಯತ್ನ ಮಾಡಿದಂತೇಳಿ ಇವತ್ತು ದೇಶದ ಜನರಲ್ಲಿ ಅನುಮಾನ ಬಂದಿದೆ. ಮುಂದೆ ನಡೀತಕ್ಕಂಥ ವೆಸ್ಟ್ ಬೆಂಗಾಲ್ ಚುನಾವಣೆ ಇರ್ಬೋದು, ಹಾಗೆ ಇತರ ಪ್ರದೇಶಗಳಲ್ಲಿ ನಡೀತಕ್ಕಂಥ ಚುನಾವಣೆ ಇರ್ಬೋದು, ಈ ಕಾನೂನನ್ನು ಜಾರಿಗೊಳಿಸಿ ಅದರ ಮುಖಾಂತರ ಲಾಭ ಪಡಿಬೇಕನ್ನೋದು ಉದ್ದೇಶ ಅಂತೇಳಿ ಅನುಮಾನಗಳು ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ ಜನರು. ಯಾಕಂದರೆ 370 ಕಾಶ್ಮೀರದಲ್ಲಿ ಅವರು ರೆಡಿ ಮಾಡಿದ ನಂತರ ಅವರು ಮಹಾರಾಷ್ಟ್ರ ಮತ್ತು ಹರಿಯಾಣ ಚುನಾವಣೆಗೆ ಹೋಗಿದ್ರು. ಎರಡರಲ್ಲಿ ಅಮಿತ್ ಶಾ ಅವರು ಮೋದಿ ಅವರು ಹೇಳಿರ್ತಕ್ಕಂಥ ಭಾಷಣಗಳು ನಾವು ನೋಡಿದ್ವಿ. ಈ 370 ಕಲಮನ್ನು ನಾವು ಮಾಡಿರ್ತಕ್ಕಂಥ ತಕ್ಷಣ ಎಲ್ಲ ಮನೆ ಮನೆಗಿಂತ ಮುಗಿಸ್ಬೇಕಂತೇಳಿ ಅವರು ಅವರ ಕಾರ್ಯಕರ್ತರಿಗೆ ಜನರಿಗೆ ಸಂದೇಶ ಕೊಟ್ಟಿರ್ತಕ್ಕಂಥದ್ದು ನೋಡಿದಾಗ ಅದರ ಪ್ರತಿಫಲ ಅವ್ರಿಗೆ ಸಿಕ್ಕಿಲ್ಲ. ಅವ್ರು ಭಾಳ ಆಸೆ ಕೇಳಿದರು ಮಹಾರಾಷ್ಟ್ರದಲ್ಲಿ ಮತ್ತು ಜಾರ್ಖಂಡ್ನಲ್ಲಿ ಹರಿಯಾಣದಲ್ಲಿ ಈ 370 ಕಾಶ್ಮೀರದಲ್ಲಿ ಮಾಡಿದ ಕೂಡಲೇ ನಮ್ಮ ಪಕ್ಷಕ್ಕೆ ಅನುಕೂಲ ಆಗ್ತಂತೇಳಿ. ಯಾಕೆ ನಾನು ಈ ಮಾತು ಹೇಳಬೇಕಂದ್ರೆ ಹಿಂದಿನ ಪಾರ್ಲಿಮೆಂಟ್ ಚುನಾವಣೆ ಮೊದಲ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಮೋದಿಯವರು ಮೊದಲ ಪ್ರಧಾನಮಂತ್ರಿ ಆಗ್ತಾನ ಸಂದರ್ಭದಲ್ಲಿ ಸಹಿತು ಭಾವನಾತ್ಮಕವಾಗಿ ಸಾಕಷ್ಟು ಪ್ರಚಾರ ಮಾಡಿ ಇಲ್ಲ ಸಲ್ಲದೆ ಆಶ್ವಾಸನೆ ನೀಡಿ ಸುಳ್ಳು ಹೇಳಿಕೊಳ್ಳುವ ಮುಖಾಂತರ ಅಧಿಕಾರಕ್ಕೆ ಬಂದಿದ್ದರು. ಎರಡನೇ ಸಾರಿ ಬಂದಾಗ ಭಾವನಾತ್ಮಕವಾಗಿ ಬಾಳ ಕೋಟ ಮತ್ತೊಂದು ಕೋಟ ಆ ಕೋಟ ಈ ಕೋಟ ಅಂತೇಳಿ ಜನರನ್ನು ಸಾಕಷ್ಟು ಜನರ ಮನಸ್ಸನ್ನು ಭಾವನಾತ್ಮಕವಾಗಿ ಅವರಿಗೆ ಒಂದು ಕಲ್ಪನೆ ನೀಡಿ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಚುನಾಯಿತು. ಅದಾದ ನಂತರ ಅದೇ ರೀತಿಯಾಗಿ ಪ್ರಯತ್ನ ಮಾಡಿ ಮಹಾರಾಷ್ಟ್ರ ಹರಿಯಾಣ ಜಾರ್ಖಂಡ್ ಬರುವಂಥ ಡೆಲ್ಲಿಯಲ್ಲಿ ಗೆಲ್ಲಬೇಕು ಅಂತೇಳಿ ಕಾಶ್ಮೀರದಲ್ಲಿ ಪ್ರಯತ್ನ ಮಾಡಿದ್ರು 370 ಪ್ರಚಾರ ಮಾಡಿ. ಈ ಸಂದರ್ಭದಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಬಸವರಾಜ್ ರೆಡ್ಡಿ, ರಾಮಣ್ಣ ಇರಬೇಗೇರ, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ಅಬ್ದುಲ್ ಕರೀಂ, ಅಮರೇಗೌಡ ಹಂಚಿನಾಳ ಉಪಸ್ಥಿತರಿದ್ದರು. ರೈತರಿಂದ ತೊಗರಿ ಖರೀದಿ ಮಾಡಲು ಪ್ರಾರಂಭಿಸಿರುವ ತೊಗರಿ ಕೇಂದ್ರದಲ್ಲಿ ಪಹಣಿಯೊಂದಿಗೆ 50 ವಸೂಲಿ ಮಾಡಲಾಗುತ್ತಿದ್ದು ಚಾಪುಡಿ ಪ್ಯಾಕೆಟ್ ಕಡ್ಡಾಯವಾಗಿ ಖರೀದಿ ಮಾಡುವಂತೆ ಒಕ್ಕಲುತನ ಹುಟ್ಟುವಳಿ ಮಾರಾಟ ಮಂಡಳಿ ಒತ್ತಾಯ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ರೈತರಿಂದ ತೊಗರಿ ಖರೀದಿ ಮಾಡಲು ಪ್ರಾರಂಭಿಸಿರುವ ತೊಗರಿ ಕೇಂದ್ರದಲ್ಲಿ ಪಹಣಿಯೊಂದಿಗೆ 50 ರೂಪಾಯಿ ವಸೂಲಿ ಮಾಡಲಾಗುತ್ತಿದ್ದು ಚಾಪುಡಿ ಪ್ಯಾಕೆಟ್ ಕಡ್ಡಾಯವಾಗಿ ಖರೀದಿ ಮಾಡುವಂತೆ ಒಕ್ಕಲುತನ ಹುಟ್ಟುವಳಿ ಮಾರಾಟ ಮಂಡಳಿ ಒತ್ತಾಯ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. 2019-20 ಸಾಲಿಗೆ ರೈತರಿಂದ ತೊಗರಿ ಖರೀದಿ ಮಾಡಲು 6,100 ರೂಪಾಯಿ ಬೆಲೆ ನಿಗದಿಗೊಳಿಸಲಾಗಿದೆ. ಆದರೆ ತೊಗರಿ ಮಾರಾಟ ಮಾಡುವ ರೈತರು ಪಹಣಿ ಪತ್ರಿಕೆಯೊಂದಿಗೆ 50 ರೂಪಾಯಿ ನೀಡುವುದನ್ನು ಅನಧಿಕೃತವಾಗಿ ಕಡ್ಡಾಯಗೊಳಿಸಲಾಗಿದೆ. ಅವಧಿ ಪೂರ್ಣಗೊಂಡಿರುವ ಚಾಪುಡಿ ಪ್ಯಾಕೆಟ್ ಖರೀದಿಸದೇ ಇದ್ದರೆ ತೊಗರಿಯನ್ನೇ ಖರೀದಿಸುವುದಿಲ್ಲ ಎಂದು ಕೇಂದ್ರದ ಅಧಿಕಾರಿಗಳು ಹೇಳುತ್ತಿರುವುದು ರೈತರನ್ನು ಕಂಗಾಲಾಗಿಸುವಂತೆ ಮಾಡಿದೆ. ಸರ್ಕಾರದಿಂದ ಯಾವುದೇ ಅಧಿಕೃತ ಆದೇಶ ನೀಡದೇ ಇದ್ದರೂ ದಾಸ್ತಾನು ಇರುವ ಚಾಪುಡಿಯನ್ನು ಮಾರಾಟ ಮಾಡುವ ತಂತ್ರಕ್ಕೆ ಒಕ್ಕಲುತನ ಹುಟ್ಟುವಳಿ ಮಾರಾಟ ಮಂಡಳಿ ಮುಂದಾಗಿರುವುದಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲ ರೈತರು ಅನಿವಾರ್ಯವಾಗಿ ಚಾಪುಡಿ ಖರೀದಿ ಮಾಡಿದ್ದಾರೆ, ಆದರೆ ಪ್ಯಾಕೆಟ್ನ ಮೇಲೆ ಮುದ್ರಿತವಾಗಿರುವ ಅವಧಿ ಪೂರ್ಣಗೊಂಡಿದ್ದರೂ ಮಾರಾಟ ಮಾಡುತ್ತಿರುವುದು ಆತಂಕ ಸೃಷ್ಟಿಸಿದೆ. ನೆಫೆಡ್
ಸ್ಟೇಟ್ನಿಂದ ಉತ್ಪಾದಿಸಲಾಗಿರುವ ಫೋರೆಸ್ಟ್ ಅಸ್ಸಾಂ ಹೆಸರಿನಲ್ಲಿ ಚಾಪುಡಿ ಪ್ಯಾಕೆಟ್ 60 ರೂಪಾಯಿ ಮುಖಬೆಲೆ ಇದ್ದರೂ ಅವಧಿ ಮುಗಿದಿದ್ದರಿಂದ 50 ರೂಪಾಯಿ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂದು ಹೇಳಲಾಗಿದೆ. ಪ್ಯಾಕೆಟ್ ಮೇಲೆ 12 ತಿಂಗಳೊಳಗೆ ಬಳಕೆ ಮಾಡುವಂತೆ ಎಚ್ಚರಿಕೆ ಸಂದೇಶವನ್ನು ಮುದ್ರಿಸಲಾಗಿದ್ದರೂ 2018ರಲ್ಲಿ ಪ್ಯಾಕೆಟ್ ಮಾಡಲಾಗಿರುವ ಚಾಪುಡಿ ಪ್ಯಾಕೆಟ್ ಮಾಡಲಾಗುತ್ತದೆ. ತೊಗರಿ ಕೇಂದ್ರದ ಅಧಿಕಾರಿಗಳನ್ನು ಕೇಳಿದರೆ ಸರ್ಕಾರದ ಯಾವುದೇ ಆದೇಶವಿಲ್ಲ, ದಾಸ್ತಾನು ಇರುವುದರಿಂದ ರೈತರಿಗೆ ಚಾಪುಡಿ ನೀಡಲಾಗುತ್ತಿದೆ, ಅವಧಿ ಮುಗಿದಿರುವ ಕುರಿತು ಮಾಹಿತಿ ಇಲ್ಲ, ಕೂಡಲೇ ಮಾರಾಟ ಸ್ಥಗಿತಗೊಳಿಸಲಾಗುತ್ತದೆ ಎಂದು ಹೇಳುತ್ತಿದ್ದಾರೆ. ಆದರೆ ಅನಧಿಕೃತ ಮಾರಾಟದಿಂದ ರೈತರು ಬಳಸಿ ಆರೋಗ್ಯದ ಮೇಲೆ ಪರಿಣಾಮವಾದರೆ ಯಾರು ಹೊಣೆ ಎಂಬುದಕ್ಕೆ ಅಧಿಕಾರಿಗಳ ಬಳಿ ಉತ್ತರವಿಲ್ಲ. ಒಕ್ಕಲುತನ ಹುಟ್ಟುವಳಿ ಮಾರಾಟ ಮಂಡಳಿಯಲ್ಲಿ ದಾಸ್ತಾನಿದ್ದ ಚಾಪುಡಿಯನ್ನು ಅನಧಿಕೃತವಾಗಿ ಮಾರಾಟ ಮಾಡಿ ಹಣ ಗಳಿಸುವ ತಂತ್ರಕ್ಕೆ ಮಂಡಳಿ ಮುಂದಾಗಿದೆ ಎಂದು ಹೇಳಲಾಗಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ತೊಗರಿ ಖರೀದಿ ಹೆಸರಿನಲ್ಲಿ ಚಾಪುಡಿ ಮಾರಾಟ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಅವಧಿ ಮುಗಿದ ಚಾಪುಡಿಯನ್ನು ಮರಳಿ ಪಡೆಯಬೇಕೆಂದು ಆಗ್ರಹಿಸಿದರು. ನೌಕರರು ಕ್ರೀಡೆಯಲ್ಲಿ ಭಾಗವಹಿಸುವುದಕ್ಕಿಂತ ಮುಖ್ಯವಾಗಿ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸುವ ಮನೋಭಾವನೆ ಬೆಳೆಸಿಕೊಳ್ಳಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿಬಿ ವೇದಮೂರ್ತಿ ಹೇಳಿದರು. ನೌಕರರು ಕ್ರೀಡೆಯಲ್ಲಿ ಭಾಗವಹಿಸುವುದಕ್ಕಿಂತ ಮುಖ್ಯವಾಗಿ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸುವ ಮನೋಭಾವನೆ ಬೆಳೆಸಿಕೊಳ್ಳಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿಬಿ ವೇದಮೂರ್ತಿ ಹೇಳಿದರು. ಅವರಿಂದು ಕೃಷಿ ವಿಶ್ವವಿದ್ಯಾಲಯ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಕ್ರೀಡಾಕೂಟದಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರಾಗಿರಲು ಸಾಧ್ಯವಾಗುತ್ತದೆ. ಕ್ರೀಡೆ ಜೊತೆಗೆ ಪ್ರತಿನಿತ್ಯ ಯೋಗ ಮಾಡುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದೆಂದರು. ಸರ್ಕಾರಿ ನೌಕರರು ಹಲವು ಒತ್ತಡಗಳ ಮಧ್ಯೆ ಕಾರ್ಯನಿರ್ವಹಿಸುತ್ತಿದ್ದಾರೆ, ಅವರಿಗೆ ಮಾನಸಿಕವಾಗಿ ಸದೃಢತೆ ಹೊಂದಬೇಕಾದರೆ ಕ್ರೀಡೆ ಅತಿ ಅವಶ್ಯಕ ಎಂದರು. ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಪೊಲೀಸ್ ಇಲಾಖೆಯ ನೌಕರರನ್ನು ಸಹ ಆಹ್ವಾನಿಸಬೇಕಾಗಿತ್ತು. ನಾವು ಸಹ ಸರ್ಕಾರಿ ನೌಕರರಾಗಿದ್ದು ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಯನ್ನು ನಿಮ್ಮ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡಬೇಕು. ಪ್ರತಿಯೊಬ್ಬರು ಪರಿಸರ ಸಂರಕ್ಷಣೆಗೆ ಹೆಚ್ಚು ಒತ್ತು ನೀಡಬೇಕು ಮತ್ತು ಪ್ಲಾಸ್ಟಿಕ್ ಬಳಕೆ ಮಾಡಬಾರದು ಎಂದರು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಮೆಹಬೂಬ್ ಪಾಷಾ ಮೂಲಿಮನಿ, ಎನ್ ಮಲ್ಲಿಕಾರ್ಜುನ್, ಲಕ್ಷ್ಮಪ್ಪ, ಶ್ರೀಶೈಲ್ ಗೌಡ, ಭೀಮಪ್ಪ ನಾಯಕ್, ಅಯ್ಯನ್ ಗೌಡ, ಸಿರಾಜ್ ಹುಸೇನ್ ಸೇರಿದಂತೆ ಇತರರು ಇದ್ದರು. ಸಿಂಧನೂರು ನಗರದ ಸರ್ವೆ ನಂಬರ್ 768/1 4 ಎಕರೆ 29 ಗುಂಟೆ ಭೂಮಿಯಲ್ಲಿ ವಾಸ ಮಾಡುತ್ತಿರುವ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವಂತೆ ಆಗ್ರಹಿಸಿ ಜನವರಿ 24ರಂದು ಸಿಂಧನೂರು ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ ಎಂದು ಸಿಪಿಐ ಎಂಎಲ್ ರೆಡ್ ಫ್ಲಾಗ್ ಜಿಲ್ಲಾ ಕಾರ್ಯದರ್ಶಿ ಕೆ ನಾಗಲಿಂಗಸ್ವಾಮಿ ಹೇಳಿದರು. ಸಿಂಧನೂರು ನಗರದ ಸರ್ವೆ ನಂಬರ್ 768/1 4 ಎಕರೆ 29 ಗುಂಟೆ ಭೂಮಿಯಲ್ಲಿ ವಾಸ ಮಾಡುತ್ತಿರುವ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವಂತೆ ಆಗ್ರಹಿಸಿ ಜನವರಿ 24ರಂದು ಸಿಂಧನೂರು ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ ಎಂದು ಸಿಪಿಐ ಎಂಎಲ್ ರೆಡ್ ಫ್ಲಾಗ್ ಜಿಲ್ಲಾ ಕಾರ್ಯದರ್ಶಿ ಕೆ ನಾಗಲಿಂಗಸ್ವಾಮಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲು ಆಗ್ರಹಿಸಿ ಪಕ್ಷದಿಂದ ಕಳೆದ 54 ದಿನಗಳಿಂದ ಪ್ರತಿಭಟನೆ ನಡೆಸಲಾಗುತ್ತಿದೆ. ಅಲ್ಲಿಯ ತಾಲೂಕು ಆಡಳಿತ ಒತ್ತುವರಿದಾರರ ಪರವಾಗಿ ನಿಂತಿದೆ. ಜಿಲ್ಲಾಧಿಕಾರಿಗಳು ಹಾಗೂ ಸಹಾಯಕ ಆಯುಕ್ತರು ಸಹ ಹೋರಾಟವನ್ನು ನಿರ್ಲಕ್ಷಿಸುತ್ತಲೇ ಬಂದಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಮಹಡಿಗಳನ್ನು ಕಟ್ಟಿಕೊಂಡು ಅನೇಕರು ಒತ್ತುವರಿ ಮಾಡಿದ್ದಾರೆ. ತೆರವುಗೊಳಿಸಲು ಅಧಿಕಾರಿಗಳು ಮುಂದಾಗುತ್ತಿಲ್ಲ. ಮತ್ತೊಂದು ಕಡೆ ಹೋರಾಟ ನಡೆಸಿದ ಸಂದರ್ಭದಲ್ಲಿ ತಹಸೀಲ್ದಾರರು ಹಾಗೂ ಪೊಲೀಸ್ ಅಧಿಕಾರಿಗಳು 2 ದಿನದಲ್ಲಿ ಹಕ್ಕುಪತ್ರ ಒದಗಿಸುವುದಾಗಿ ನೀಡಿದ್ದ ಭರವಸೆ ಸುಳ್ಳಾಗಿದೆ. ನ್ಯಾಯಾಲಯದಲ್ಲಿ ಇರುವ ಒಂದು ಪ್ರಕರಣದ ಹೆಸರಿನಲ್ಲಿ ಹಕ್ಕುಪತ್ರ ವಿತರಣೆಯನ್ನು ಮಾಡುತ್ತಿಲ್ಲ. ಸರ್ಕಾರಿ ಅಭಿಯೋಜಕರು ಹಕ್ಕುಪತ್ರ ನೀಡಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದರೂ ಅಧಿಕಾರಿಗಳು ಮಾತ್ರ ಹಕ್ಕುಪತ್ರ ವಿತರಿಸದೆ ಅನ್ಯಾಯ ಮಾಡುತ್ತಿದ್ದಾರೆ. 60 ಕುಟುಂಬಗಳು ಅತಂತ್ರದಲ್ಲಿದ್ದು ಹಕ್ಕುಪತ್ರ ಒದಗಿಸಲು ಆಗುತ್ತಿರುವ ವಿಳಂಬ ಧೋರಣೆ ಖಂಡಿಸಿ ಜನವರಿ 24ರಂದು ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಹೇಳಿದರು. ಬಡವರ ಪರವೆಂದು ಹೇಳುವ ಜನಪ್ರತಿನಿಧಿಗಳು ಅಧಿಕಾರಿಗಳು ಹಕ್ಕುಪತ್ರ ನೀಡದೇ ಹೋದಲ್ಲಿ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಹೇಳಿದರು. ಹೋರಾಟ ಆರಂಭ ಆಗಿ ಇವತ್ತಿಗೆ 54 ದಿನಗಳಾದ ಅನಿರ್ದಿಷ್ಟ ಹೋರಾಟ ಆರಂಭ ಆಗಿದೆ. ನಮ್ಮ ಬಹಳ ಮುಖ್ಯವಾದ ಬೇಡಿಕೆ ಸ್ಪಷ್ಟವಾಗಿದೆ. ನಾವು 35-40 ವರ್ಷಗಳಿಂದ ವಾಸ ಮಾಡ್ತಾ ಇದ್ದೀವಿ. ನಮ್ಮ ಹಕ್ಕುಪತ್ರ ಕೊಡಿ, ಮನೆ ನಿರ್ಮಾಣ ಮಾಡಿ ಕೊಡಿ, ನಾವು ಬಡವರಿದ್ದೀವಿ, ನಮಗೆ ಹಕ್ಕುಪತ್ರ ಕೊಡಿ ಅನ್ನೋದು ಸ್ಪಷ್ಟವಾಗಿ 2 ಬೇಡಿಕೆ ನೀಡಿದ್ವಿ. ಇನ್ನೊಂದು ಬೇಡಿಕೆ ಬಹಳ ಮುಖ್ಯವಾಗಿ ಇದೇ ಸರ್ವೆ ನಂಬರ್ನಲ್ಲಿ ಅತಿ ಹೆಚ್ಚು ಒತ್ತುವರಿ ಮಾಡಿ ಬಿಲ್ಡಿಂಗ್ಗಳನ್ನು ಕಟ್ಟಿಕೊಂಡು ಇವತ್ತು ನಮ್ಗೆ ದ್ರೋಹ ಮಾಡ್ತಕ್ಕಂಥ ಸರ್ಕಾರ ಅವ್ರನ್ನ ರಕ್ಷಣೆ ಮಾಡ್ತಿದೆ ಅನ್ನೋದು ನಮ್ದು ಏನಿದೆ, ಅವರು ಕೂಡ ತೆರವುಗೊಳಿಸ್ಬೇಕು ಅಂತ ಹೇಳಿದ್ವಿ. ನಮ್ಗೆ ಹಕ್ಕುಪತ್ರ ಕೊಡಬೇಕು,
ಮನೆ ನಿರ್ಮಾಣ ಮಾಡಬೇಕು. ಹಾಗೆ ಅಕ್ರಮವಾಗಿ ಭೂ ಕಬಳಿಕೆ ಮಾಡಿದಂತಹ ಭಕ್ತರಿದಾರರನ್ನು ತೆರವುಗೊಳಿಸಬೇಕು ಅಂತೇಳಿ ಎರಡು ಬೇಡಿಕೆ ಹೋರಾಟದ ಆರೋಪ ಮಾಡಿ ಇವತ್ತು 54 ದಿನ ಆದರೂ ಬಂದ ತಹಸೀಲ್ ಇದುವರೆಗೂ ನಮ್ಮ ಬೇಡಿಕೆಗೆ ಧರಣಿ ಆರಂಭ ಆದ ತಕ್ಷಣನೇ ಬಂದು ನಿಮ್ಗೆ ಮನೋಪತ್ರ ಕೊಡ್ತೀವಿ, ನಿಮ್ಗೆ ಹಕ್ಕುಪತ್ರ ಕೊಡ್ತೀವಿ ಅಂತೇಳಿ ಇಲ್ಲಿವರೆಗೂ ಕೂಡ ಹೇಳ್ತಿದ್ದಾರೆ. ಹಕ್ಕುಪತ್ರ ಮಾತ್ರ ಕೊಡ್ತೇವೆ ಇನ್ನು. ಈಗಾದರೆ ನಾವು 94 CC ಅಡಿಯಲ್ಲಿ ಅರ್ಜಿ ಹಾಕಿದ್ದೀವಿ, ಅರ್ಧ ಜನ ಅರ್ಜಿ ಹಾಕಿದ್ದೀವಿ, ಅರ್ಧ ಜನ ಹಾಕಿಲ್ಲ. ಈಗಾಗಲೇ ಸ್ಪಷ್ಟವಾಗಿ 2-3 ಸಲ ಸಮೀಕ್ಷೆ ಮಾಡಿದ್ದಾರೆ, ಪಂಚನಾಮ ಮಾಡಿದ್ದಾರೆ, ಎಷ್ಟು ಜನ ವಾಸ ಮಾಡಿದ್ದಾರೆ ಅಂತೇಳಿ ಈಗಾಗಲೇ ಅವ್ರ ಕೈಯಲ್ಲಿದೆ. ತಹಸೀಲ್ದಾರಲ್ಲಿ ನಮ್ಮ ಹೋರಾಟಕ್ಕ ಬಂದದ್ದು ಬಿಟ್ಟರೆ ನಾವು ಇಡೀ ಜಿಲ್ಲೆಯಾದ್ಯಂತ CPM ಪಾರ್ಟಿಯಿಂದ ದೋಣಿಗಲ್ಲ ಜನರಿಗೆ ಹಕ್ಕುಪತ್ರ ಕೊಡ್ರಿ ಅಂತೇಳಿ ಜಿಲ್ಲೆಯ ಎಲ್ಲ ತಾಲೂಕಿನ ತಹಸೀಲ್ದಾರ ಮೂಲಕ ಜಿಲ್ಲಾಧಿಕಾರಿಗಳು ಒತ್ತಾಯಿಸಿ ಮನೋಪತ್ರಗಳು ಕೊಟ್ಟಿವಿ. ಸ್ವತಃ ಜಿಲ್ಲಾಧಿಕಾರಿಗಳಿಗೆ ಮನೋಪತ್ರ ಕೊಟ್ಟಿವಿ, ASC ಅವರಿಗೆ ಮನೋಪತ್ರ ಕೊಟ್ಟಿವಿ. ಆದರೂ ಇದುವರೆಗೂ ಕೂಡ ಸಹಾಯಕ ಆಯುಕ್ತರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಈ ಒಂದು ಬಡವರ ಹಕ್ಕುಪತ್ರಕ್ಕಾಗಿ ನಡೀತಕ್ಕಂಥ ಹೋರಾಟವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಕಳೆದ 54 ದಿನಗಳಿಂದ ನಿರಂತರವಾಗಿ ಅನಿರ್ದಿಷ್ಟವಾಗಿ ಶಾಂತಿಯುತವಾಗಿರ್ತಕ್ಕಂಥ 60 ಕುಟುಂಬಗಳನ್ನು CPM ದರ್ಶನ ಮಾಡಿ ಮಾಡ್ತಾ ಬಂದಿದೆ. ನಾವು ಹೋರಾಟ ಬಂದ ಆಗಬೇಕು, ಹೋರಾಟ ಉಗ್ರಗೊಳಿಸಬೇಕು, ತೀವ್ರಗೊಳಿಸಬೇಕಂತೇಳಿ ನಾವು ಇದೇ ತಿಂಗಳು ಜನವರಿ 7 ರಸ್ತೆ ತಡೆ ಹೋರಾಟ ಕರೆ ಕೊಟ್ಟಿವಿ. ರಸ್ತೆ ತಡೆ ಹೋರಾಟ ಕರೆ ಕೊಟ್ಟಾಗ ನಮ್ಮ ತಹಸೀಲ್ದಾರರು ಮತ್ತು ಪೊಲೀಸ್ ಅಧಿಕಾರಿಗಳು ಸೇರಿ 8 ತಾರೀಕು ಅಂದರೆ 2 ದಿನದೊಳಗೆ ನಿಮ್ಗೆ ಹಕ್ಕುಪತ್ರ ಕೊಡ್ತೀವಿ ಅಂತೇಳಿ ನಮ್ಮ ಸುಳ್ಳು ಹೇಳಿ ಇವತ್ತಿನವರೆಗೂ ಕೂಡ ಹಕ್ಕುಪತ್ರ ಕೊಡದೇನೆ ಯಾವ ಒಂದು ಸಂಬಂಧ ಇಲ್ಲ, ಅದು ಒತ್ತುವರಿ ಮಾಡಿದ ಕೇಸ್ ಇದೆ. ಇದೇ ಒಂದು ಇದರಲ್ಲಿ 228/2011 ಕ್ರಿಮಿನಲ್ ಕೇಸ್ ಇದೆ, ಒತ್ತುವರಿ ಮಾಡಿದ್ದಾರೆ ಅಂತೇಳಿ ತಹಸೀಲ್ದಾರ್ ಹಾಕಿದ್ದಾರೆ ಬೇರೆ ಅಂದರೆ ಆ ಕೇಸಿನ ಹೇಳ್ತಾ ಇದ್ದಾರೆ ಮತ್ತಿವತ್ತು. ಅದಕ್ಕೆ ನಾವು ಕೇಳ್ತಿದ್ದೀವಿ ನಮ್ಮ ಇರ್ತಕ್ಕಂಥ ವಾಸ ಇರ್ತಕ್ಕಂಥ ಜಾಗಕ್ಕೂ ಮತ್ತೆ ಆ ಕೇಸಿಗೂ ಯಾವುದೇ ಸಂಬಂಧಗಳಿಲ್ಲ. ಈಗಾಗಲೇ ABP ಅವರು ಗೌರ್ಮೆಂಟ್ ವಕೀಲರಿಗೆ ಯಾರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ತಹಸೀಲ್ದಾರಿಗೆ ಹಕ್ಕುಪತ್ರ ಕೊಡುವುದು ನಿಮ್ಮ ವಿಚಾರಕ್ಕೆ ಬಿಟ್ಟರು, ಕೋರ್ಟಿನ ವಿಚಾರದ ಯಾವುದೇ ಇದರಲ್ಲಿ ತೊಂದರೆ ಇಲ್ಲ ಕೊಡಬೇಕಂತೇಳಿ ಅವ್ರು ಕೊಟ್ಟಿದ್ದಾರೆ. ಆ ಪತ್ರ ಇದೆ. ಈಗಾಗಲೇ ಜಿಲ್ಲಾಧಿಕಾರಿ ನಾವು 1997 ಹೋರಾಟ ಆರಂಭ ಮಾಡಿದ್ರಿಂದ ಇಲ್ಲಿವರೆಗೂ ಕೂಡ ನಮ್ಮ ತಹಸೀಲ್ದಾರ್ ಕೊಟ್ಟಿರ್ತಕ್ಕಂಥವ್ರು ತಹಸೀಲ್ದಾರ್ ಪಂಚನಾಮ ಮಾಡಿರ್ತಕ್ಕಂಥವು ಅವತ್ತಿನಿಂದ ಇವತ್ತಿಂದ ನಮ್ಮಲ್ಲಿ 25 ಆಗ್ತದೆ ನಮ್ಮ ಕಡೆದವರು ಪಂಚನಾಮ ಮಾಡಿದ್ರು, ಇಷ್ಟು ಜನ ವಾಸ ಮಾಡ್ತಾರೆ ಈ ಜಾಗದಲ್ಲಿ ಅಂತೇಳಿ ಅಲ್ಲಿ ಈಗಾಗಲೇ ನಾವು ನೋಡ್ತೀವಿ. ಬಹಳ ಸುತ್ತಮುತ್ತ ಎಲ್ಲರೂ ಆ ಬಗ್ಗೆ ಹೇಳ್ತಾರೆ. ಸರ್ಕಾರ ಜಾಗ 7/68 / 1 ಮತ್ತು / 2 ಈ 2 ಅಷ್ಟೇ ಜಮೀನು ಈಗಾಗಲೇ ಇದರ ಕಂಬಿಟ್ಟು ಇದ್ರೆ ಉಳಿದಂತೆಲ್ಲ ಒತ್ತುವರಿ ಆಗಿದೆ. ಅವರೆಲ್ಲರೂ ದಂಡ ಕಟ್ಟಿಸಿರ್ತಿತ್ತು ಹೇಳ್ತಿದ್ದಾರೆ, ಅದು ಕೂಡ ತಗೊಂಡಿದ್ದೀವಿ. ದಂಡ ಕಟ್ಟಿಸಿದ್ದಾರೆ, ಬಟ್ ಅವ್ರಿಗಿನ್ನು ಒಂದು ರೀತಿಯಲ್ಲಿ ಸಕ್ರಮಗೊಳಿಸಲು ತಯಾರಾದ. ಬಟ್ ನಾವು ಕೇಳ್ತೀವಿ, ನಾವು ಬಡವರಿದ್ದೀವಿ, ನಮ್ಮ ಮನೆ ಕಟ್ಟಿಕೊಳ್ಳೋಕ್ಕಾಗಲ್ಲ, ನಮ್ಮ ಹಕ್ಕುಪತ್ರ ಕೊಡಿ ಮನೆ ನಿರ್ಮಾಣ ಮಾಡಿದ್ರೆ ಈ ಸರ್ಕಾರ ನಮ್ಮ ಕೇಳ್ತೀವಿ. ಅವ್ರಿಗೆ ಇಲ್ಲ, ಅವ್ರಿಗೆ ಈಗಾಗಲೇ ಅದೇನು ಜಮಾಬಂದಿ ಜಮಾಬಂದಿ ಇದ್ದವರೆಲ್ಲ ಇದನ್ನು ಒತ್ತುವರಿ ಮಾಡಿದಾರೆ. ಈ ಸಂದರ್ಭದಲ್ಲಿ TUCA ಜಿಲ್ಲಾಧ್ಯಕ್ಷ ಜಿ ಅಮರೇಶ್, ಹುಲಗಪ್ಪ ಬಳ್ಳಾರಿ, ಅಂಜನಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಇಂಡಿಯಾಸ್ ನಂಬರ್ 1 ಫ್ರೀ ಸ್ಕೂಲ್ ಚೈನ್. ಅಟ್ ದಿ ಏಜ್ ಆಫ್ 3 ಅನ್ಲಾಕಿಂಗ್ ಅ ಲಾಕ್ ವಾಸ್ ಮೈ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಬಟ್ ರಿಯಾ, ಶಿ ಕ್ಯಾನ್ ಅನ್ಲಾಕ್ ಫೋನ್ಸ್, ಟ್ಯಾಬ್ಲೆಟ್ಸ್, ಲ್ಯಾಪ್ಟಾಪ್ಸ್. ಬಿಯಾಂಡ್ ದ ಚೈಲ್ಡ್ ನೌ ರಿಸ್ ಕಿಡ್ಸ್ ಆರ್ ಸ್ಮಾರ್ಟರ್. ದಟ್ಸ್ ವೈ ಐ ಸೆಂಡ್ ರಿಯಾ ಟು ಯುರೋಕಿಡ್ಸ್, ದಿ ನೆಕ್ಸ್ಟ್ ಜೆನ್ ಪ್ರೀ ಸ್ಕೂಲ್. ಯುರೋಕಿಡ್ಸ್, ಇಂಡಿಯಾಸ್ ನೆಕ್ಸ್ಟ್ ಜೆನ್ ಪ್ರೀ ಸ್ಕೂಲ್, ಮೇಕಿಂಗ್ ಲರ್ನಿಂಗ್ ಫನ್. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next-gen preschool. EuroKids, India's next-gen preschool. Making learning fun. We've all played with these.
This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. Hotel SLN Boarding, Lodging and Restaurant. The best place for stay, food and celebration. Our hotel in Equipe Deluxe Room, Mini Banquet Hall. Facilities, lift, hot water, 40 AC Deluxe Rooms, CCTV in all floors, Wi-Fi facilities, North Indian dishes, multi-cuisine restaurant and available food, tandoori, Chinese, North Indian, seafoods, traditional food and available specially jawari chicken, mutton, boti, liver, etc. Special for banquet hall, 200 to 250 capacity member AC hall. Naming ceremony, birthday function, engagement, business meeting, college seminars, kitty party, etc. We give service each family. Visit Hotel SLN Boarding, Lodging and Restaurant near New Cotton Ganj Market, opposite Shilpa Antibiotics, Hermes Camp, Hyderabad Road, Raichur. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. ವೆನ್ ಯು ಗೋ ಟು ಸ್ಲೀಪ್, ದ ಕಂಫರ್ಟ್ ಸೆಲ್ಸ್ ಗೆಟ್ ಟು ವರ್ಕ್. ಸ್ಲೀಪ್ ವೆಲ್ ರೆಸ್ಟಿಕ್ ಗೋಡ್, ಸ್ಲೀಪ್ ವೆಲ್ ಲೆಟೆಕ್ಸ್ ಪ್ಲಸ್, ಸ್ಲೀಪ್ ವೆಲ್ ಮೈ ಮ್ಯಾಟ್ರಿಸ್, ಸ್ಲೀಪ್ ವೆಲ್ ಉಮಂಗ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್, ಸ್ಪೆನಿಟಿಕ್ ಏರ್ ಲಕ್ಸರಿ, ಸ್ಲೀಪ್ ವೆಲ್ ಮೈ ಪಿಲೋಸ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್ ಸ್ಪೆನಿಟಿಕ್ ಏರ್ ಅವೈಲಬಲ್ ಇನ್ 14 cm 5.5 ಥಿಕ್ನೆಸ್. ಎಕ್ಸ್ಚೇಂಜ್ ಯುವರ್ ಓಲ್ಡ್ ಮ್ಯಾಟ್ರಿಸ್ ವಿತ್ ನ್ಯೂ ಒನ್. ಎಕ್ಸ್ಚೇಂಜ್ ಆಫರ್ ಅವೈಲಬಲ್. ವಿಸಿಟ್ Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. Shiva Tours and Travels, Sindhanuru. ಪರಿವಾರ ಸಹಿತ ದೇಶ ವಿದೇಶ ಪ್ರವಾಸ ಮಾಡಬೇಕು ಎನ್ನುವವರಿಗೆ ಸುವರ್ಣಾವಕಾಶ. ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಿಮಗಾಗಿ ವಿಶೇಷ ಟೂರ್ ಪ್ಯಾಕೇಜ್ಗಳನ್ನು ಸಾದರಪಡಿಸುತ್ತಿದೆ. ಜೈಪುರ್, ಆಗ್ರಾ, ದೆಹಲಿ ಮೊದಲ ಪ್ರವಾಸ ರು 9,900, ಜಮ್ಮು ಕಾಶ್ಮೀರ ಪ್ರವಾಸ ರು 11,999, ಕನ್ಯಾಕುಮಾರಿ ಮಧುರೈ ರಾಮೇಶ್ವರಂ ಪ್ರವಾಸ ರು 7,999, ಶಿಮ್ಲಾ ಕುಲು ಮನಾಲಿ ಅಮೃತಸರ್ ಪ್ರವಾಸ ರು 11,999, ಥಾಯ್ಲೆಂಡ್ ವಿದೇಶ ಪ್ರವಾಸ ರು 25,500, ಶ್ರೀಲಂಕಾ ವಿದೇಶ ಪ್ರವಾಸ ರು 27,999, ಸಿಂಗಾಪುರ್ ವಿದೇಶ ಪ್ರವಾಸ ರು 34,999, ಯುರೋಪ್ ವಿದೇಶ ಪ್ರವಾಸ ರು 90,000 ಮೇಲ್ಪಟ್ಟು. ಇದರೊಂದಿಗೆ ಶಿರಡಿ, ಕಾಶಿ, ತಿರುಪತಿ, ಕೇದಾರನಾಥ್, ಬದರಿನಾಥ್ ಮತ್ತಿತರ ಪ್ರಸಿದ್ಧ ಕ್ಷೇತ್ರಗಳ ಪ್ರವಾಸ ಹಾಗೂ ದೇವರ ನಾಡು ಕೇರಳ ಪ್ರವಾಸದ ಪ್ಯಾಕೇಜ್ಗಳಿವೆ. ಅಲ್ಲದೆ ನಮ್ಮಲ್ಲಿ ಶಾಲಾ ಕಾಲೇಜುಗಳ ಪ್ರವಾಸ, ಕೋ ಆಪರೇಟಿವ್ ಬ್ಯಾಂಕ್ಗಳ ಪ್ರವಾಸ, ಹನಿಮೂನ್ ಪ್ಯಾಕೇಜ್, ಫ್ಯಾಮಿಲಿ ಪ್ಯಾಕೇಜ್ ಹಾಗೂ ಅವಶ್ಯಕತೆಗೆ ಅನುಗುಣವಾದ ಪ್ರವಾಸವನ್ನು ವ್ಯವಸ್ಥೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಪಾಸ್ಪೋರ್ಟ್ ಮತ್ತು ವೀಸಾ ಸೇವೆಯನ್ನು ಕೂಡ ನೀಡಲಾಗುವುದು. ಬನ್ನಿ, ವಿಶೇಷ ಟೂರ್ಸ್ ಅಂಡ್ ಟ್ರಾವೆಲ್ಸ್ನ ಆನಂದವನ್ನು ಸವಿಯಿರಿ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಿವನಗೌಡ, ಶಿವ ಹಾಲಿಡೇಸ್, ಕಲ್ಲೂರು ಕಾಂಪ್ಲೆಕ್ಸ್, ಬಸವ ಸರ್ಕಲ್, ಸಿಂಧನೂರು. ದೂರವಾಣಿ ಸಂಖ್ಯೆ 9964958524. ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಸಿಂಧನೂರು. ಮತ್ತೊಮ್ಮೆ ಎನ್ಸಿಬಿಎನ್ ವಾರ್ತೆಗಳಿಗೆ ಸ್ವಾಗತ. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನು ಹೊರತರಲು ಯುವ ಜನೋತ್ಸವ ವೇದಿಕೆಯಾಗಲಿದ್ದು ಮತ್ತು ವ್ಯಕ್ತಿತ್ವ ವಿಕಸನ ವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಪ್ರಖ್ಯಾತ ರಂಗಭೂಮಿ ಕಿರುತೆರೆ ಹಾಗೂ ಚಲನಚಿತ್ರ ಕಲಾವಿದೆ ಸುನೇತ್ರ ಪಂಡಿತ್ ಹೇಳಿದರು. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನು ಹೊರತರಲು ಯುವ ಜನೋತ್ಸವ ವೇದಿಕೆಯಾಗಲಿದ್ದು ಮತ್ತು ವ್ಯಕ್ತಿತ್ವ ವಿಕಸನ ವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಪ್ರಖ್ಯಾತ ರಂಗಭೂಮಿ ಕಿರುತೆರೆ ಹಾಗೂ ಚಲನಚಿತ್ರ ಕಲಾವಿದೆ ಸುನೇತ್ರ ಪಂಡಿತ್ ಹೇಳಿದರು. ಅವರಿಂದು ನಗರದ ಕೃಷಿ ವಿಶ್ವವಿದ್ಯಾಲಯ ಪ್ರೇಕ್ಷಾಗೃಹ ಸಭಾಂಗಣದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ಕೃಷಿ ಮಹಾವಿದ್ಯಾಲಯ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಂತರ್ ಮಹಾವಿದ್ಯಾಲಯ ಯುವ ಜನೋತ್ಸವ ಕಾರ್ಯಕ್ರಮವನ್ನು ಡೊಳ್ಳು ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಯುವ ಜನೋತ್ಸವ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಮನೋರಂಜನೆಗೆ ವೇದಿಕೆಯಾಗಲಿದೆ ಎಂದರು. ವಿದ್ಯಾರ್ಥಿ ಜೀವನವನ್ನು ಸದುಪಯೋಗ ಪಡೆದುಕೊಂಡು ಮುಂದಿನ ಭವಿಷ್ಯ ಉಜ್ವಲವಾಗಿ ರೂಪಿಸಿಕೊಳ್ಳಲು ವಿಶ್ವವಿದ್ಯಾಲಯದಲ್ಲಿ ದೊರೆಯುವ ಎಲ್ಲ ಸೌಕರ್ಯಗಳನ್ನು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಅತಿ ಅವಶ್ಯಕ. ವಿದ್ಯಾಭ್ಯಾಸದಲ್ಲಿ ಮಾನಸಿಕ ಖಿನ್ನತೆಗೆ ಗುರಿಯಾಗದಂತೆ ಸಮರ್ಥವಾಗಿ ಎದುರಿಸುವ ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕೆಂದರು. ಯುವ ಜನೋತ್ಸವ ಎಂದರೆ ವಿದ್ಯಾರ್ಥಿಗಳ ಮನೋರಂಜನೆಗೆ ಅವಕಾಶ ಮಾಡಿಕೊಡಲಾಗುತ್ತದೆ. ಕುಣಿದು ಕುಪ್ಪಳಿಸುವ ಮೂಲಕ ನಿಮ್ಮಲ್ಲಿ ಅಡಗಿರುವ ಪ್ರತಿಭೆಯನ್ನು ಪ್ರದರ್ಶಿಸಲು ವೇದಿಕೆ ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳು ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕೆಂದರು. ವಿದ್ಯಾರ್ಥಿಗಳು ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ಕಠಿಣ ಪರಿಶ್ರಮ ಅತಿ ಅವಶ್ಯಕ. ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕೆಂದರು. ವಿದ್ಯಾರ್ಥಿಗಳು ರೈತರಿಗೆ ಹೊಸ ಕೃಷಿ ಯಂತ್ರೋಪಕರಣಗಳನ್ನು ಪರಿಚಯಿಸುವ ಕೆಲಸ ಮಾಡಬೇಕೆಂದರು. ರೈತ ದೇಶದ ಬೆನ್ನೆಲುಬು ಎನ್ನುವುದು ಪುಸ್ತಕಗಳಿಗೆ ಮಾತ್ರ ಸೀಮಿತಗೊಳಿಸಿದ್ದಾರೆ. ರೈತರು ಅಭಿವೃದ್ಧಿಯಾದಾಗ ಮಾತ್ರ ದೇಶ ಅಭಿವೃದ್ಧಿ ಸಾಧ್ಯ ಎಂದರು. ವಿದ್ಯಾರ್ಥಿಗಳು ಜೀವನದಲ್ಲಿ ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳಬೇಕೆಂದರು. ಇದೇ ಸಂದರ್ಭದಲ್ಲಿ ಸುನೇತ್ರ ಪಂಡಿತ್ ಅವರು ಹಾಡು ಹಾಡುವ ಮೂಲಕ ನೆರೆದಿದ್ದ ಎಲ್ಲರ ಮನರಂಜಿಸಿದರು. ಕೃಷಿ ವಿಶ್ವವಿದ್ಯಾಲಯ ವ್ಯವಸ್ಥಾಪನಾ ಮಂಡಳಿ ಸದಸ್ಯ ಅಮರೇಶ್ ಬಲ್ಲದೀವ ಮಾತನಾಡಿ, ಯುವ ಜನೋತ್ಸವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಸಾಮರ್ಥ್ಯ ಪ್ರದರ್ಶಿಸಲು ಒಂದು ಉತ್ತಮ ವೇದಿಕೆಯನ್ನು ವಿಶ್ವವಿದ್ಯಾಲಯ ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳಲ್ಲಿ ದೇಶ ಅಭಿಮಾನ ಅತಿ ಅವಶ್ಯಕ. ದೇಶದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡಬೇಕೆಂದರು. ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಕೆಎನ್ ಕಟ್ಟಿಮನಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾಲಯ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ಸಿದ್ದಪ್ಪ ಭಂಡಾರಿ, ವೀರನ್ಗೌಡ ಪರಸರೆಡ್ಡಿ, ಕುಲಸಚಿವ ಡಾಕ್ಟರ್ ಎಂ ಜಿ ಪಾಟೀಲ್, ಶಿಕ್ಷಣ ನಿರ್ದೇಶಕ ಡಾಕ್ಟರ್ ಎಸ್ ಕೆ ಮೇಟಿ, ಡಾಕ್ಟರ್ ಐ ಶಂಕರ್ಗೌಡ, ಡಾಕ್ಟರ್ ಆರ್ ಲೋಕೇಶ್, ಡಾಕ್ಟರ್ ಎಂ ನೇಮಿಚಂದ್ರ, ಡಾಕ್ಟರ್ ಎಂ ವೀರನ್ಗೌಡ, ಡಾಕ್ಟರ್ ಡಿ ಎಂ ಚದರಂಗಿ ಹಾಗೂ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರಾಜಲಕ್ಷ್ಮಿ ಬರಗೂರು ರಾಮಚಂದ್ರಪ್ಪ ದತ್ತಿ ಪ್ರಶಸ್ತಿಗೆ ಮೈಸೂರಿನ ಕಾದಂಬರಿಕಾರರಾದ ವಸುಮತಿ ಉಡಪ ಆಯ್ಕೆಯಾಗಿದ್ದು, ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ದಡ ಸೇರಲು ತಂದೆ ಕಥಾ ಸಂಕಲನವನ್ನು ಜನವರಿ 19 ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಆಯೋಜಿಸಲಾಗಿದೆ ಎಂದು ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಹೇಳಿದರು. ರಾಜಲಕ್ಷ್ಮಿ ಬರಗೂರು ರಾಮಚಂದ್ರಪ್ಪ ದತ್ತಿ ಪ್ರಶಸ್ತಿಗೆ ಮೈಸೂರಿನ ಕಾದಂಬರಿಕಾರರಾದ ವಸುಮತಿ ಉಡಪ ಆಯ್ಕೆಯಾಗಿದ್ದು, ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ದಡ ಸೇರಿಸು ತಂದೆ ಕಥಾ ಸಂಕಲನವನ್ನು ಜನವರಿ 19 ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಆಯೋಜಿಸಲಾಗಿದೆ ಎಂದು ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಇವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಎಲ್ವಿಡಿ ಕಾಲೇಜಿನ ಉಪನ್ಯಾಸಕಿ ಡಾಕ್ಟರ್ ಶೀಲಾ ದಾಸ್ ಅಭಿನಂದನಾ ನುಡಿಗಳನ್ನು ಆಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಡಾಕ್ಟರ್ ಅಮರೇಶ್ ನುಗುಡೋಣಿ ರಚಿಸಿದ ಕಥಾ ಸಂಕಲನ ದಡ ಸೇರಿಸು ದಂಡೆ ಪುಸ್ತಕ ಲೋಕಾರ್ಪಣೆ ಮಾಡಲಾಗುತ್ತದೆ. ಪುಸ್ತಕವನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸಚಿವ ರಮೇಶ್ ಬಿಡುಗಡೆಗೊಳಿಸಲಿದ್ದಾರೆ. ಪತ್ರಕರ್ತೆ ಶ್ರೀದೇವಿ ಕಳಸದ ಕೃತಿ ಪರಿಚಯ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪರಿಷತ್ ಮಾಜಿ ಅಧ್ಯಕ್ಷ ಎಸ್ ಶರಣಗೌಡ, ಕೃಷಿ ಕರ್ತೃ ಡಾಕ್ಟರ್ ಅಮರೇಶ್ ನುಗುಡೋಣಿ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಅಧ್ಯಕ್ಷತೆಯನ್ನು ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಸವಪ್ರಭು ಪಾಟೀಲ್ ವಹಿಸಲಿದ್ದಾರೆ. ಬೆಳಗ್ಗೆ 10:30 ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸಾಹಿತ್ಯಾಸಕ್ತರು ಭಾಗವಹಿಸುವಂತೆ ಮನವಿ ಮಾಡಿದರು. ಬಿಡುಗಡೆ ಸಮಾರಂಭ ಎರಡು ಏಕಕಾಲಕ್ಕೆ ನಡೀತಾ ಇದ್ದಾವೆ. ಈ ಪ್ರಶಸ್ತಿ ಈ ಸಲದ ಡಾಕ್ಟರ್ ರಾಮಚಂದ್ರಪ್ಪ ಅವರ ಆಶಯದಂತೆ ಪ್ರತಿ ವರ್ಷ ಉತ್ತಮ ಕಾದಂಬರಿ ಕಾರ್ಯಕ್ರಮಕ್ಕೆ ಪ್ರಶಸ್ತಿ ಕೊಡಬೇಕು ಅಂತಿದೆ. ಈ ವರ್ಷ ನಾವು ಡಾಕ್ಟರ್ ವಸುಮತಿ ಉಡುಪ ಅಂತೇಳಿ ಮೈಸೂರಿನವರು ಅವರ ಒಂದು
ಕಾದಂಬರಿ ಸಾಹಿತ್ಯಕ್ಕೆ ನಾವು ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಪ್ರಶಸ್ತಿ ಪ್ರದಾನವನ್ನು ಜಿಲ್ಲಾಧಿಕಾರಿಗಳಾದ ಶ್ರೀ ಆರ್ ವೆಂಕಟೇಶ್ ಕುಮಾರ್ ಅವರು ಮಾಡ್ತಾರೆ. ಅವರ ಒಂದು ಅಭಿನಂದನೆ ನುಡಿಯನ್ನು ಡಾಕ್ಟರ್ ಶ್ರೀನಿವಾಸ್ ಎಲ್ಇಡಿ ಕಾಲೇಜ್ ಪ್ರಾಧ್ಯಾಪಕರು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಹಂಪಿ ವಿಶ್ವವಿದ್ಯಾಲಯದ ಡಾಕ್ಟರ್ ಅಮರೇಶ್ ನೋಡೋಳಿಯವರ ದಡ ಸೇರಿಸಿ ತಂದೆ ಪುಸ್ತಕ ಲೋಕಾರ್ಪಣೆ ಮಾಡ್ತಾ ಇದೆ. ಈ ಪುಸ್ತಕವನ್ನು ಹಂಪಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಸರಜಿ ರಮೇಶ್ ಉಪಕುಲಪತಿಗಳು ಹಂಪಿ ವಿಶ್ವವಿದ್ಯಾಲಯ ಇವರು ಮಾಡ್ತಾರೆ. ಈ ಪುಸ್ತಕದ ಪರಿಚಯವನ್ನು ಶ್ರೀಮತಿ ಶ್ರೀದೇವಿ ಕಳಸದವರು ಮಾಡ್ತಾರೆ. ಇವರು ಪತ್ರಕರ್ತರಿದ್ದಾರೆ. ಉಪಸ್ಥಿತಿ ಡಾಕ್ಟರ್ ಅಮರೇಶ್. ಈ ಸಂದರ್ಭದಲ್ಲಿ ಭೀಮನ್ಗೌಡ ಇಟಗಿ, ಡಾಕ್ಟರ್ ಜೆಎಲ್ ಈರಣ್ಣ ಉಪಸ್ಥಿತರಿದ್ದರು. ಸಿಎಎ, ಎನ್ಆರ್ಸಿ ಮತ್ತು ಎನ್ಪಿಆರ್ ವಿರೋಧಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಕಾರ್ಯಕರ್ತರು ಡಿಸಿ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ನಡೆಸಿದರು. ಸಿಎಎ, ಎನ್ಆರ್ಸಿ ಮತ್ತು ಎನ್ಪಿಆರ್ ವಿರೋಧಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಕಾರ್ಯಕರ್ತರು ಡಿಸಿ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ನಡೆಸಿದರು. ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರವು ಜನವಿರೋಧಿ ಕಾಯ್ದೆಯನ್ನು ಜಾರಿಗೊಳಿಸಿರುವುದನ್ನು ತೀವ್ರವಾಗಿ ಖಂಡಿಸಿದರು. ಇಡೀ ದೇಶದ ಮನಸ್ಥಿತಿಯನ್ನು ಅತಂತ್ರಗೊಳಿಸಿ ಗುಲಾಮರನ್ನಾಗಿಸಿಕೊಳ್ಳುವ ಷಡ್ಯಂತ್ರ ರಾಜಾರೋಷವಾಗಿ ನಡೆಯುತ್ತಿದೆ. ದೇಶದ ಜ್ವಾಲಂತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುತ್ತಿಲ್ಲ. ಎನ್ಆರ್ಸಿ, ಸಿಎಎ, ಎನ್ಪಿಆರ್ ಎಂಬ ಕಾಯ್ದೆಗಳನ್ನು ಜಾರಿಗೊಳಿಸುವ ಮೂಲಕ ಜನರ ಪೌರತ್ವವನ್ನು ದುರ್ಬಲಗೊಳಿಸಲು ಮುಂದಾಗಿದೆ. ಸಂವಿಧಾನದ 14ನೇ ವಿಧಿ ಹೇಳುವಂತೆ ದೇಶದಲ್ಲಿ 11 ವರ್ಷ ಮೇಲ್ಪಟ್ಟು ವಾಸಿಸುವ ಪ್ರತಿಯೊಬ್ಬ ಜನರಿಗೆ ಪೌರತ್ವ ದೊರೆಯುತ್ತದೆ. ಹೀಗಿರುವಾಗ ಬೇರೆ ದೇಶದ ಜನರನ್ನು ಒತ್ತಾಯಪೂರ್ವಕವಾಗಿ ಕರೆಯಿಸಿಕೊಂಡು ಪೌರತ್ವ ನೀಡುವುದು ಹಾಗೂ ಭಾರತದ ಮೂಲ ನಿವಾಸಿಗಳನ್ನು ದಾಖಲೆ ಕೇಳುವುದು ಹುಚ್ಚುತನದ ಪರಮಾವಧಿಯಾಗಿದೆ. ಸಂವಿಧಾನದ 14ನೇ ವಿಧಿ ದುರ್ಬಲಗೊಳಿಸುವುದು ಸಂವಿಧಾನದ ಮೂಲ ತತ್ವಗಳಾದ ಸ್ವಾತಂತ್ರ್ಯ ಭಾತೃತ್ವಗಳನ್ನು ನಾಶಗೊಳಿಸುವ ಹುನ್ನಾರ ಅಡಗಿದೆ. ಕೂಡಲೇ ಎನ್ಆರ್ಸಿ, ಸಿಎಎ, ಎನ್ಪಿಆರ್ ಕೈಬಿಡಬೇಕೆಂದು ಒತ್ತಾಯಿಸಿ ರಾಜ್ಯಪಾಲರಿಗೆ ಬರೆದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಲಾಯಿತು. ಧರಣಿಯಲ್ಲಿ ಜಿಲ್ಲಾ ಸಂಚಾಲಕ ರಾಜು ಪಟ್ಟಿ, ಆರ್ಪಿಐ ಜಿಲ್ಲಾಧ್ಯಕ್ಷ ಅಯ್ಯಪ್ಪ ವಕೀಲ್, ಮಹಿಳಾ ಘಟಕದ ಅಧ್ಯಕ್ಷೆ ಶಬನ, ಜಿಲ್ಲಾ ಸಂಘಟನಾ ಸಂಚಾಲಕ ಎಂಕಪ್ಪ ಚಿತ್ತಾಪುರ್, ಮಾನ್ವಿ ತಾಲೂಕ್ ಸಂಚಾಲಕ ಮೌನೇಶ್ ಬಾಗಲವಾಡ, ನಗರ ಸಂಚಾಲಕ ಮೆಹಬೂಬ್ ರೆಹನಾ, ರವೀಂದರ್ ಬೋಟ್, ಅಮಿನಾ ಬೇಗಂ ಸೇರಿದಂತೆ ಸಂಘಟನೆ ಕಾರ್ಯಕರ್ತರು ಭಾಗವಹಿಸಿದ್ದರು. ನಗರದ ವಾರ್ಡ್ ನಂಬರ್ 4ರಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜ್ ಅವರು ಭೂಮಿ ಪೂಜೆ ನೆರವೇರಿಸಿದರು. ನಗರದ ವಾರ್ಡ್ ನಂಬರ್ 4ರಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜ್ ಅವರು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಅಲ್ಪಸಂಖ್ಯಾತರ ಇಲಾಖೆಯಿಂದ ಮಂಜೂರಾದ ಅನುದಾನದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಗುಣಮಟ್ಟದ ಸಿಸಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗುವಂತೆ ಸೂಚಿಸಿದರು. ಅಲ್ಪಸಂಖ್ಯಾತರ ಇಲಾಖೆಯಿಂದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂಥ ವಾರ್ಡ್ಗಳಲ್ಲಿ 2017 ವರ್ಷದಲ್ಲಿ ಕಳಿಸಿರ್ತಕ್ಕಂಥ ಪ್ರಪೋಸಲ್ ಅನುಮತಿ ಆಗಿ ಬಂದಿದೆ. ಆ ದಿಶೆಯಲ್ಲಿ ಇವತ್ತು 4ನೇ ವಾರ್ಡ್ನಲ್ಲಿ ನಮ್ಮ ಕೌನ್ಸಿಲರ್ ಆಗಿರ್ತಕ್ಕಂಥ ಶ್ರೀಮತಿ ರಮೇಶ್ ಅವರು ಕಾರ್ಯಕ್ರಮ ಆಗಿಬಿಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿ ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತೇಳಿ
ಸಿಸಿ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರದಿಂದ ಬಿಡುಗಡೆಯಾಗಿರ್ತಕ್ಕಂಥ ಅನುದಾನವನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕೆ ಶಾಂತಪ್ಪ, ನಗರ ಕಾಂಗ್ರೆಸ್ ಅಧ್ಯಕ್ಷ ಜಿ ಬಸವರಾಜ ರೆಡ್ಡಿ, ರಾಮಣ್ಣ ಇರಬಗೇರ, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ಅಬ್ದುಲ್ ಕರೀಂ, ಅಮರೇಗೌಡ ಹಂಚಿನಾಳ, ನಗರಸಭೆ ಸದಸ್ಯ ಬಿ ರಮೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶನಿವಾರ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಿಂಗಡತಿನಿ ಗ್ರಾಮದ ಬಳಿ ದ್ವಿಚಕ್ರ ವಾಹನಗಳ ಮಧ್ಯೆ ಡಿಕ್ಕಿ ಸಂಭವಿಸಿ ವ್ಯಕ್ತಿಯೋರ್ವ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಗುರುವಾರ ರಾತ್ರಿ ನಡೆದಿದೆ. ಕೋಳಿ ಪಂದೆ ಅಡ್ಡೆ ಮೇಲೆ ಕವಿತಾಳ ಠಾಣೆ ಪೊಲೀಸರು ದಾಳಿ ಮಾಡಿ 8 ಜನ ಜೂಜುಕಾರರನ್ನು ಬಂಧಿಸಿ 5 ಹುಂಜಗಳನ್ನು ವಶಪಡಿಸಿಕೊಂಡಿದ್ದಾರೆ. ಜೂಜಾಟದಲ್ಲಿ ತೊಡಗಿದ್ದ ದೇವದುರ್ಗ ತಾಲೂಕಿನ ಹುಲಿಗುಡ್ಡ ಗ್ರಾಮದ ಚೆನ್ನಪ್ಪ ತಂದೆ ಸಿದ್ದಣ್ಣ, ಲಾಲ್ ಸಾಬ್ ತಂದೆ ದೊಡ್ಡ ಹುಸೇನ್ ಸಾಬ್, ಹನುಮಂತರಾಯ ತಂದೆ ಚೆನ್ನಪ್ಪ, ಮಾನವೀಯ ಸಲೀಂ ತಂದೆ ಮೆಹಬೂಬ್ ಸಾಬ್, ಬಳಗನೂರು ಗ್ರಾಮದ ಅಬ್ದುಲ್ ರಹೀಂ ತಂದೆ ದವಾಲ್ ಸಾಬ್, ಪೋತ್ನಾಳದ ಹಾಸಿಬ್ ತಂದೆ ಅಲ್ಲಾ ಬಕ್ಷಿ, ಮಲದಗುಡ್ಡದ ಯಮನೂರಪ್ಪ ತಂದೆ ತಿಮ್ಮಣ್ಣ, ಮಲದಗುಡ್ಡದ ಬಸವ ಅಲಿಯಾಸ್ ಬಸವರಾಜ್ ಎಂಬ ಆರೋಪಿಗಳನ್ನು ಬಂಧಿಸಲಾಗಿದೆ. 2500 ರೂಪಾಯಿ ಬೆಲೆ ಬಾಳುವ 5 ಹುಂಜಗಳನ್ನು ವಶಕ್ಕೆ ಪಡೆಯಲಾಗಿದೆ. ಈ ಕುರಿತು ಕವಿತಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ. ಕೋಳಿ ಪಂದೆ ಅಡ್ಡೆ ಮೇಲೆ ಕವಿತಾಳ ಠಾಣೆ ಪೊಲೀಸರು ದಾಳಿ ಮಾಡಿ 8 ಜನ ಜೂಜುಕಾರರನ್ನು ಬಂಧಿಸಿ ಶಿರವಾರ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಿಂಗಡದಿನ್ನಿ ಗ್ರಾಮದ ಬಳಿ ದ್ವಿಚಕ್ರ ವಾಹನಗಳ ಮಧ್ಯೆ ಡಿಕ್ಕಿ ಸಂಭವಿಸಿ ವ್ಯಕ್ತಿಯೋರ್ವ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಗುರುವಾರ ರಾತ್ರಿ ನಡೆದಿದೆ. ಮೃತ ವ್ಯಕ್ತಿ ಕಪಗಲ್ ಗ್ರಾಮದ ದೊಡ್ಡ ವೀರೇಶ್ ತಂದೆ ಮಲ್ಲೇಶಪ್ಪ 28 ಎಂದು ತಿಳಿದು ಬಂದಿದೆ. ತನ್ನ ಮಡದಿಯ ಮನೆ ಜಕಲದಿನ್ನಿಗೆ ತೆರಳಿ ಸ್ವಗ್ರಾಮಕ್ಕೆ ಹಿಂತಿರುವಾಗ ಈ ಘಟನೆ ಜರುಗಿದೆ. ಸ್ಥಳಕ್ಕೆ ಶಿರವಾರ ಪಿಎಸ್ಐ ಸುಜಾತ ನಾಯಕ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಶಿರವಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಿಜೆಪಿಯಿಂದ ಸಂವಿಧಾನ ವಿರೋಧಿ ಪೌರತ್ವ ಕಾಯ್ದೆ ಜಾರಿ, ಕಪಟ ನಾಟಕ ಬಿಟ್ಟು ಕಾಯ್ದೆ ಹಿಂಪಡೆಯಲು ಎಂಎಸ್ ಬೋಸರಾಜು. ತೊಗರಿ ಮಾರಾಟ ಮಾಡುವುದಾದರೆ ಚಾಪುಡಿ ಖರೀದಿಸಬೇಕು, ಒಕ್ಕಲುತನ ಹುಟ್ಟುವಳಿ ಮಾರಾಟ ಮಂಡಳಿಯಿಂದ ಅವಧಿ ಮುಗಿದ ಚಾಪುಡಿ ಮಾರಾಟ, ಕ್ರಮಕ್ಕೆ ರೈತರ ಒತ್ತಾಯ.
ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಿಮಗಾಗಿ ವಿಶೇಷ ಟೂರ್ ಪ್ಯಾಕೇಜ್ಗಳನ್ನು ಸಾದರಪಡಿಸುತ್ತಿದೆ. ಶಿವನಗೌಡ, ಶಿವ ಹಾಲಿಡೇಸ್, ಕಲ್ಲೂರು ಕಾಂಪ್ಲೆಕ್ಸ್, ಬಸವ ಸರ್ಕಲ್, ಸಿಂಧನೂರು. ಜಯ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್ ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರ್. ಹೋಟೆಲ್ ಎಸ್ಎಲ್ಎನ್ ಬೋರ್ಡಿಂಗ್ ಲಾಡ್ಜಿಂಗ್ ಅಂಡ್ ರೆಸ್ಟೋರೆಂಟ್ ನಿಯರ್ ನ್ಯೂ ಕಾಟನ್ ಗಂಜ್ ಮಾರ್ಕೆಟ್ ಅಪೋಸಿಟ್ ಶಿಲ್ಪಾ ಆಂಟಿಬಯಾಟಿಕ್ಸ್ ಹೆರ್ಮರ್ಸ್ ಕ್ಯಾಂಪ್, ಹೈದರಾಬಾದ್ ರೋಡ್, ರಾಯಚೂರ್.